ಮೂರು. ಈಗ ಆಡುಗಳೇನು ಮೊದ್ಲಿಂತರ ಆಡು ಮತ್ತು ಟಗರ್ಮರಿ ಮೊದ್ಲಿಂತರ ಸಾಕಾಣಿಕೆ ಮಾಡ್ತಿದ್ರು, ಏನು ಇತ್ತೀಚೆಗೆ ಸಾಕಾಣಿಕೆ ಮಾಡ್ತಾ ಇದ್ರಿ ನೀವು? ಇತ್ತೀಚೆಲ್ಲ ಮಾತಾಡಾಗ್ತಿದ್ರು ನಾವು ನಾವು ಮೊದಲು ಸಂಘ ಮಾಡ್ಕೊಂಡಿದ್ದೇವ್ ರೀ. ಆ ಪರಿಚಯಲ್ಲಿದ್ದನ ಇದ ಗ್ರಾಮ ಚೇತನ್ ಗೊತ್ತಾತ್ರಿ, ಅವ್ರ ಊರಿಗೆ ಬಂದ್ರ ಅವ್ರ ಊರಿಗೆ ಬಂದಿಂದ ಇದ್ರ ಬಗ್ಗೆ ನಮಗೆ ಮಾಹಿತಿ ಆಗಿ ಗೊತ್ತಾತು, ಮಾಡ್ಬೇಕಂತೇಳಿ ನಾವು 5-5 ಮಂದಿ ಕೂಡಿ ಮಾತಾಡಿದೀವಿ. ಅವರು ಸರ್ ಮೇಡಮ್ ಅವರು ಬಂದು ತರಬೇತಿ ಕೇಳ್ಕೊಂಡು ಹೋದ್ರೆ, ನಮ್ಮನ್ನು ಕೇಳ್ಕೊಂಡು ಹೋದಿಂದ ನಾವು ಮಾಡ ಗುಂಪಿಗೆ 90,000 ರೂಪಾಯಿ ಕೊಡ್ತೀವಿ ಅಂತೇಳಿ ಅವರು ಮೀಟಿಂಗ್ ಮಾಡ್ಕೊಂಡು ಹೋದ್ರಿ ಇಲ್ಲಿ. ಆಮೇಲೆ ನಮಗೆ ಒಂದಿನ ತರಬೇತಿ ಕರೆದ್ರಿ 5-5 ಮಂದಿ ಅಂತೆ, ತರಬೇತಿ ಮಾಡ್ಕೊಂಬಂದು ಬ್ಯಾಂಕಿಗೆ ಜಮಾ ಕೊಟ್ರಿ. ಜಮಾ ಕೊಟ್ಟಮೇಲೆ ನಾವು 5 ಮಂದಿ ಕೂಡಿ ಹಂಚ್ಕೊಂಡಿವಿ ರೀ. 15,000 ರೂಪಾಯಿ ನಾವು ಒಬ್ಬಕ್ಕೆ ತೊಗೊಂಡೆ, ಒಬ್ಬಕ್ಕೆ ತೊಗೊಂಡು 13,000 ರೂಪಾಯಿ ಕೊಟ್ಟು ನಾವು 3 ಮರಿ ತೊಗೊಂಬಂದೆ. 3 ಮರಿ ತೊಗೊಂಬಂದು 4 ತಿಂಗಳು, 4 ತಿಂಗಳು 3 ಮರಿ ತೊಗೊಂಬಂದು 28,000 ರೂಪಾಯಿಕ್ಕೆ 6 ತಿಂಗಳಿಗೆ ಹೊಳಿ ಕೊಟ್ಟಿನಿ ರೀ ಅವನು. ಅದ್ರಲ್ಲಿ ನಿಮ್ಗೆ ಎಷ್ಟು ಲಾಭ ಐತ್ರಿ? ಅದ್ರಲ್ಲಿ ನಮಗೆ 15,000 ರೂಪಾಯಿ ಲಾಭ ಐತ್ ರೀ. 15,000 ರೂಪಾಯಿಕ್ಕೆ 15,000 ರೂಪಾಯಿ ಲಾಭ ಐತ್ರಿ. ಈಗ ನಾವು 15,000 ರೂಪಾಯಿ ತೊಗೊಂಡ ಮೇಲೆ ನಮ್ದು ಮರಿ ಹೆಂಗೆ ಸಾಕ್ಬೇಕು ಅನ್ನೋದು ನಮಗೆ ಅದನ್ನೆಲ್ಲ ಬಂದು ಮಾಹಿತಿ ಹೇಳಿದ್ರಿ. ಅವ್ರು ಹೆಂಗೆ ಅವ್ರು ಔಷಧ ಕೊಡ್ತಾರ ಅದನ್ನೆಲ್ಲ ಕೊಡ್ತಾರ, ಅದಕ್ಕೆ ಮರಿ ನಮ್ಮ ಭಾಳ ಚಂದ ಮೇಯ್ಸಿದೀವಿ ನಾವು, ಅದನ್ನು ಹೊಳಿ ತೊಗೋಬೇಕು ಅನ್ನುವಂಥ ನಮಗೆ ಆಸಕ್ತಿ ಬಿಡ್ತ್ರಿ ಅದನ್ನು ಕೊಟ್ಟದಿಂದ. ಮತ್ತು ಅದಾದಮೇಲೆ ಮತ್ತು ಮುಂದಿನ ಅದರಿಂದ ನೀವು ಲಾಭ ತೊಗೊಂಡ್ರಿ, ತೊಗೊಂಡ ಮೇಲೆ ಮತ್ತೇನು ಸಾಕ್ಬೇಕಂತ ನಿಮ್ಗೆ ಆಸಕ್ತಿ ಬಂತು? ಏನು ಅಲ್ಲಿಗೆ ಆಸಕ್ತಿ ಬಂದು ಜಾಸ್ತಿ ಕೊಡು ಅಂತ ಕೇಳಿದಿವಿ ನಾವು, ಇನ್ನೂ ಜಾಸ್ತಿ ಮಾಡ್ತೀವಿ ಇನ್ನೂ ಜಾಸ್ತಿ ಕೊಡು ಅಂತ ಕೇಳಿದಿವಿ ನಾವು. ಕೇಳಿ ಚಂದಂಗೆ ಹೋಗಿ ಅಲ್ಲಿ ಬಜಾರ್ದಾಗ ನೀಟ್ ಇರಬೇಕು, ಚಂದ ಇರಬೇಕು, ಅವು ಕೆತ್ತಲ ನೋಡಿ, ಅವೆಲ್ಲ ಹಲ್ಲಿಗಿಲ್ಲ ಎಲ್ಲ ನೋಡಿ, ಈ ಸರಿ ಆಡ ಮರಿ ಎರಡು ಮಿಕ್ಸ್ ಮಾಡಿ ತೊಗೊಂಡಿವಿ ರೀ. ನಿಮ್ಮ ಗುಂಪಿಗೆ ಎಣ್ಣೆ ಸರಿ ಎಷ್ಟು ಸಾಲ ಮಂಜೂರಾಗಿತ್ತು? ಎಣ್ಣೆ ಸರಿ 1 ಲಕ್ಷ ಆಗೈತೆ. 1 ಲಕ್ಷದಲ್ಲಿ ನೀವು ಎಷ್ಟು ತೊಗೊಂಡ್ರಿ? 20,000. 20,000 ತೊಗೊಂಡಿವಿ ರೀ. 20,000ದಾಗ ಒಂದು ಮರಿ ತೊಗೊಂಡಿವಿ, ಎರಡು ಆಡ ತೊಗೊಂಡ್ರಿ. ಅವು ಆಡುಗಳಿಂದ ಮತ್ತು ಈಗ ಅವು ಬಂದ್ಮೇಲೆ ಇಳಿದು ಎಷ್ಟು? ಒಂದು 3 ಇಳ್ದೈತ್ರಿ, ಒಂದು 2 ಇಳ್ದೈತಿ, ಬರೋ ಪುರುಸತ್ತಿಲ್ಲ ಇಳ್ದೈತಿ. ಇದ್ದು ಮತ್ತು ಸಸ್ತಾದ ತೊಗೊಂಡು ನಮಗೆ ಲಾಭ ಆಗಿರ್ಬೇಕು, ಹಂಗೆಲ್ಲ ನೋಡಿ ಎತ್ತರಿದ್ದು ಒಂದು 2 ಸುಲ ಒಂದು ಸುಲ ಇಳ್ದದ್ದು ಅವನು ನೋಡಿ ತೊಗೊಂಡೇವ್ ರೀ. ಮರಿ ಕರಿ ಮರಿನ ಇರಲಿ ಮೊದಲೇ ಬಿಳೆ ತೊಗೊಂಡಿದ್ವಿ ಅಂದ್ರೆ ಒಂದೊಂದು ನಮಗೆ ಉತ್ಸಾಹ ತುಂಬ ಆಗತ್ತೈತೆ ರೀ, ಅಂದ್ರೆ ಮಾಡ್ಬೇಕಿನ್ನೂ ಜಾಸ್ತಿ ಮಾಡ್ಬೇಕು ನಮಗಂತೀವಿ. ಮನೆ ಸರಿ ಅಷ್ಟು ಲಾಭ ಆಗೈತಿ, ಈ ಸರಿ ಜಾಸ್ತಿ ತೊಗೋಬೇಕಲ್ಲ ಅಂತೀವಿ. ಅವನ್ನ ತಂದ್ಮೇಲೆ ನೀವು ಆಹಾರ ಅವಕ್ಕೆಲ್ಲ ಹೆಂಗೆ ಹಾಕ್ತೀರಿ? ಏನೇನು ಅಂದ್ರೆ ಒಂದು ಮುಟಿಗೆ ಸಣ್ಣ ಮರಿ ಇದ್ವು ಅಂದ್ರೆ ರೀ, 4 ತಿಂಗಳು ತಂದೀವಿ ಅಂದ್ರೆ ಒಂದು ಮುಟಿ ಜೋಳ ಹಾಕ್ತೀವಿ ರೀ, ಒಂದು ಮುಟಿ ಗೋಧಿ ಹಾಕ್ತೀವಿ, ಅಕ್ಕಿ ಹಾಕ್ತೀವಿ, ಸಜ್ಜಿ ಹಾಕ್ತೀವಿ ರೀ, ಒಂದೊಂದು ಮುಟಿಗೆ ಹಾಕಿ ಆಮೇಲೆ ಮತ್ತೆ 1 ತಿಂಗಳಾದಿಂದ ಜಾಸ್ತಿ ತಿಂತತ್ ರೀ ಅದು. ಅದ್ರ ಮೇಲೆ ಒಂದು ಹಿಡಿ ತಪ್ಪಲದಾಗ ಅಷ್ಟು ಕಾಳು ಸಂಜಲಿ ಮುಂಜಲೆ ಅಷ್ಟು ಇಡ್ತೀವಿ ರೀ. ಒಂದು ಇಷ್ಟ ಮೇವು ತಂದ್ರೆ ನಡಿತೈತೆ ರೀ. ಈಗ ಒಂದು 2 ತಿಂಗಳಂದು 2-3 ತಿಂಗಳಾದಿಂದ ಒಂದು ಬಗಸಿ ಅವು ಬಂದು ಒಂದು ಬಗಸಿ ಹುಳಿ ಏನು ನಮ್ಮ ಇದ್ರೊಳಗೆ ಬೆಳಿತೀವಿ ಅಷ್ಟು ಥರ ಇಡ್ತೀವಿ ರೀ, ಒಂದೇ ಥರ ಅಂತಿಲ್ಲ. ಮೇವೇನು ಕಟ್ ಮೇಯ್ಸ್ತಿರೋ ಏನು ನೆಲಕ್ಕೆ ಹಾಕ್ತಿರೋ ಹೆಂಗೆ ಮಾಡ್ತೀರಿ? ಟಗರ್ ಮರಿ ಕಟ್ಟೆ ಮೇಯ್ಸಿವ್ರಿ ಎಷ್ಟು ದಿನ, ಈಗ ಆಡು ತಂದೀವಲ್ಲ ಮತ್ತು ಅದು ಒಂದು ಸ್ವಲ್ಪ ಅಡ್ಡಾಡಿ ಮೇಯಿಸ್ತೀವಿ ರೀ. ಈ ಹೊಲಾಗ ತೊಗರಿ ಬರ್ತೈತಿ, ಜೋಳ ಐತ್ರಿ, ಜೋಳದ ಬಾಟಿ ಮೇಯ್ಸ್ತೀವಿ, ಒಂದು ಹೋಳಿ ಉನ್ನೆ ಇತ್ತನ ಬಾಟಿನ ಚಲೋ ರೀ. ಮತ್ತೆ ಯಾವ ಥರ ಆಹಾರ ಹಾಕ್ತಿರ? ಜಾಲಿ ರೀ, ಜಾಲಿ ಬೇವಿನ ಗಿಡ ತಪ್ಪಲ್ ರೀ. ನೀವು ಸಾಲ ತೊಗೊಂಡ ಮೇಲೆ ರೀ ಮರಿಗಳು ಎಲ್ಲಿ ಹೋಗಿ ತಗೊಂಡ್ರಿ? ದೊಡ್ಡಾಗ ತೊಳ್ದಂಥದ್ದು ಭಾಳ ಚಲೋ ರೀ. ಸಂತ್ಯಾಗ ಅಂದ್ರೆ ರೋಗಾದಿಗಳು ಜಾಸ್ತಿ ಇರ್ತೈತ್ರಿ, ಅದ್ರಂದೊಂದು ಇದ್ರಂದೊಂದು ಬರ್ತಿರ್ತಾವೆ. ಈ ದಡ್ಡಿ ಒಳಗಂದ್ರೆ ಈ ಗಂಡ್ಮಕ್ಳು ಕರ್ಕೊಂಡು ಹೋಗಿ ಕೂಂದಾರ ಇರ್ತಾರೆ, ಈ ದಡ್ಡಿ ಒಳಗೆ ಜಾಸ್ತಿ ತೊಗೊಂತೀರಿ. ದಡ್ಡಿಗೆ ಹೋಗಿನ ನಾವು ತೊಗೊಂಡು ನೀವೀಗ ಒಂದು ಚಲೋ ಟಗರ್ ಮರಿ ತೊಗೋಬೇಕಾತಂದ್ರೆ ಏನೇನು ನೋಡಿ ಅವನ್ನ ತಗೋತೀರಿ? ಒಂದೊಂದಾಗಿ ಹೇಳ್ಕೊತ ಹೋಗ್ರಿ. ನಮ್ಗೆ ಇದು ವಾಜಿರ್ಬೇಕ್ರಿ, ಇವು ಇವು ಹೈಟ್ ಅತ್ತೆ ಚಂದ ಇರಬೇಕು, ಈ ತೊಡಿಯಾಗ ದಪ್ಪ ಇರಬೇಕು, ಮರಿ ಸರಗಿರಬಾರ್ದು ರೀ, ಅಂದ್ರೆ ಇವೆಲ್ಲ ಬಾಯಿ ಅತ್ತೆ ಶುದ್ಧತೆ ಇರಬೇಕು, ಇವನ್ನೆಲ್ಲ ನೋಡ್ತೀವಿ ರೀ ನಾವು. ಕಣ್ಣು ಇವು ಕೋಡ್ ಚಂದ ಇರಬೇಕು, ಈ ಕಿವಿ ಒಳಗೆ ಏನಾರ ಇದು ಇತ್ತಂದ್ರೆ ಅದನ್ನು ನೋಡ್ತೀವಿ ರೀ. ಅಷ್ಟು ನೋಡಿ ಹಿಂಗೆ ಎತ್ತಿ ನೋಡಿ ಹಿಂಗೆಲ್ಲ ಇವೆಲ್ಲ ನೋಡಿ ಖರೀದಿ ಮಾಡ್ತೀವಿ ರೀ. ಹೆತ್ತನೆತ್ತದ ಈ ದಡ್ಡಿ ಒಳಗೆ ಹೋಗಿ ಮರಿವು ಇಲ್ಲಿ ಮೇಯ್ಸಿದ್ದು ಚಲೋ ಇರ್ತಾವ ರೀ, ಬಜಾರ್ದಾನಿಕಿನ ಇಲ್ಲ ತೊಗೊಂತೀವಿ ರೀ. ಚಲೋ ಮರಿಗಳು ಅಂತ ಹೇಳಿ ನೀವು ಹೆಂಗೆ ಗುರುತ ಮಾಡಿ ತಗೋತೀರಿ? ನಾವು ಈ ನಡಾನ ಜಾಸ್ತಿ ನೋಡ್ತೀವಿ ರೀ.
ಇಲ್ಲಿ ನಡದೊಳಗ ಇದು ಸಡ್ಲು ಕಂಡು ಎಲುಬ್ ಹತ್ತಂದ್ರ ಸ್ವರ್ಗೇತಿ ಮರಿ ಚಲೋ ಇಲ್ಲ ಅಂತೀವ್ರಿ. ಅದು ಹಿಂಗ ನಡ ಹಿಂಗ ಬಾಗಿಸ್ಲಿಕ್ಕಂದ್ರ ಪಿಂಡ್ ಇತ್ತಂದ್ರ ಅದು ಚಲೋ ಐತಂತ ನಾವು ಅರ್ಥ ಮಾಡ್ಕೋತೀವ್ರಿ. ಅದು ನಂತರ ಈಗ 4 ತಿಂಗಳದ ಮರಿ ಅಂತಂದ್ರ ಎಷ್ಟು ತೂಕ ಇರ್ತದ್ರಿ? ಸಾಧಾರಣ ಮರಿ ಅಂದ್ರ ಇವು 4 ತಿಂಗಳ ಮರಿ 15 ರಿಂದ 16 ತನ ಬರ್ತಾವ್ರಿ ತೂಕ ರೀ. ಹ್ಞೂನ್ರಿ ಜಾಸ್ತಿ 4 ತಿಂಗಳು ಮತ್ತು ನಾವು 6 ತಿಂಗಳು ಮೇಯಿಸ್ಬೇಕಲ್ರಿ ಅದ್ರ ಮೇಲೆ ಅದು ಇರ್ತದೆ ರೀ. 8 ತಿಂಗಳು ಮರಿ ಎಷ್ಟು ಕೆಜಿ ಬರ್ತೈತ್ರಿ? ಈ 4 ತಿಂಗಳು 15 ರಿಂದ 16 ಕೆಜಿ ಆಕವ್ರಿ. ಅತ್ತ ಮುಂದೆ 8 ತಿಂಗಳು ಒಂದು 28-30 ಸನಕ್ಕೆ ಆಕವ್ರಿ. ಹ್ಞೂ ನಮ್ದು ಆಗಿತ್ರಿ 30-1 ಕೆಜಿ ಕಡಿಮೆ. ನಾವು ಎದಕ್ಕರ ಹೋದೀವಿ ಅಂದ್ರೆ ಅಲ್ಲಿ ಕಂಬಕ್ಕೆ ಒಂದು ಜೋತ್ ಬಿಟ್ಟು ಅದಕ್ಕೆ ಚರಿ ಹಾಕಿ ಕಟ್ಟಿ ಹಿಂಗೆ ಜೋತ್ ಬಿಟ್ಟು ಹೋಗಿರ್ತೀವ್ರಿ. ಹಂಗೆ ತಿಂತಾವ್ರಿ ಅವು ಹಸುಗಳು. ಮತ್ತು ಇತ್ತ ಹಿಂಬಲ ಬಂದೀವಂದ್ರೆ ಬೆನ್ನು ಹತ್ತಿ ಬರ್ತಾವ್ರಿ. ಜಾಸ್ತಿ ತಿನ್ನೋದಂದ್ರೆ ಇಲ್ಲಿ ಹೊಲಕ್ಕೆ ಬಂದೀವಂದ್ರೆ ಹಿಂಗೆ ಎದಕ್ಕರ ಗಿಡಕ್ಕೆ ಕಟ್ಟಿದೀವಿ ಅಂದ್ರೆ ಈ ಟೈಪ್ ತಿಂತಾವ್ರಿ. ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಕಾಳು ಇಟ್ಟಿವಿ ಅಂದ್ರೆ ರೀ ಅವು ಸಣ್ಣ 4 ತಿಂಗಳು ಅಲ್ಲ ಹಿಂಗಾಗಿ ಹೆಚ್ಚು ಕಡಿಮೆ ಆಗಿ ಹೇತ್ಕೊಂಡ್ರಿ ಒಂದಿಷ್ಟು ದಿನ ಹೇತ್ಕೊಂಡ್ಗಳೇನ ಆಪೀಸಿಗೆ ಫೋನ್ ಹಚ್ಚಿದ್ವಿ ಸರ್ನ ಹೇಳುತ್ತಲೇನ ಅವ್ರ ಗುಳಿಗೆ ಕೊಟ್ಟು ಕಳ್ಸಿದ್ರಿ ಸ್ಟಾನಿಕ. ಅವನ್ನ ಹಾಕಿದ್ದಿಂದ ಒಂದು 8 ದಿನ ನರ್ಮ ಆಗಿಬಿಟ್ಟವ್ರಿ. ಮತ್ತು ಇಲ್ಲಿ ಸಂಸ್ಥಾದಾರನ ಕರೆಸಿ ಸೂಜಿ ಹತ್ಯೆ ಮಾಡಿಸಿದ್ದೀವ್ರಿ. ಸೂಜಿ ಮಾಡಿಸಿದ್ದಿಂದ ಆರಾಮಾಗಿ ಒಂದು 2 ತಿಂಗಳು ಅಂತೂ ಸರ್ ಸ್ವಲ್ಪ ಇಡಲಿಲ್ಲ ಅಂದ್ರೆ ಹೇತ್ಕೊಂಡ ಬರ್ತಾವ ರೀ. ಕೆಮ್ಮು ಅಂತ ಬರ್ತಾವೆ, ಜ್ವರನೂ ಬರ್ತಾವೆ. ಹಿಂಗೆ ತೊಡಿ ಹಿಡಿದು ನೋಡಿದ್ರೆ ಜ್ವರ ಬರ್ತಾವೆ ರೀ. ಇವೆಲ್ಲ ಒಂದಿಷ್ಟು ಒಂದು 2 ತಿಂಗಳು ಆಗುತ್ತಾನ ಒಂದಿಷ್ಟು ಸಮಸ್ಯೆ ಬರತ್ತಾವ ರೀ ಮರಿಗಳು. ಒಂದಿಷ್ಟು ಹೆಚ್ಚು ಕಡಿಮೆ ಫುಡ್ ನಾವು ಅವರಿಗೆ ಆಫೀಸ್ನಿಂದ ಕೊಡೋದಾದ್ರೆ ಮನೆ ಸರಿ ತಂದುಗಳೇನಂತೂ ಆಫೀಸ್ಲಿದ್ದಾನ ಅಷ್ಟು ಸರ್ನ ಕೊಟ್ಟರಿ. ಮೊದಲು ಸ್ಟಾನಿಕ್ ಬಾಟ್ಲಿ ಕೊಟ್ಟರು ಸಣ್ಣ ಇದ್ದಾಗ ಹೆಂಗೆ ದೊಡ್ಡದಾದ್ದಿಂದ ಹೆಂಗೆ ಬೂಸ್ ಹಾಕ್ಬೇಕು ಅನ್ನುವಂಥದ್ದು. ಮತ್ತು ಒಂದು ಸರಿ ಸೂಜಿ ಮಾಡಿನೂ ಹೋದ್ರಿ. ಆಮೇಲೆ ನಮ್ಮ ಮರಿ ಭಾಳ ಚಂದ ಫುಡ್ ತಿನ್ಕೊಂತ ನಾ ಆಗ್ತಾಗಿದ್ದ ನಾ ಏನು ಹಾಕ್ಲೇ ಇಲ್ಲ ಆರಾಮ. ರೋಗಗಳು ಬರೋಕ್ಕಿಂತ ಮುಂಚೆನೆ ನೀವು ಏನಾದರೂ ಅದಕ್ಕೆ ಕ್ರಮ ತಗೋತೀರಿ? ಅದಕ್ಕೆ ರೋಗಗಳು ಬರಗೊಡ್ದನ ಅವ್ರು ಸರಿ ಪೋಣಸನ ಅವ್ರ ಮನೆತನ ಬಂದು ಇವು ಜಂತಿನ ಔಷಧ ಅಂತೇಳಿ ಅವು ಬಾಯ್ಬ್ಯಾಣಿ ಕಾಲ್ಬ್ಯಾಣಿ ಏನೂ ಬರಬಾರ್ದು ಅಂತೇಳಿ ನಮ್ಮ ಮನೆತನ ಕೊಟ್ಟು ಕಳಿಸಿ ಅವರ ಮಾಡಿಸಿದ್ರು. ಮುಂಚೆ ನೀವು ಏನಾದರೂ ಮುಂಜಾಗ್ರತೆ ಕ್ರಮ ವಹಿಸ್ತೀರಿ ಅಂದ್ರೆ ಅದು ಬರೋಕಿನ ಮೊದಲ ಅವ್ರ ಸರನ ಆಫೀಸಲ್ಲಿದ್ದನ್ನ ಮೊದಲೇ ನಾವು ಹೇಳೋಕ್ಕಿಂತ ಮುಂಚೆನ ಅವ್ರ ಮನೆತನ ಕೊಟ್ಟು ಕಳಿಸಿದ್ರಿ ಇವು ಜಂತಿನ ಔಷಧ ಇವು ಕಾಲ್ಬ್ಯಾನ್ ಬಾಯ್ಬ್ಯಾನ್ ಬರಬಾರ್ದು ಅಂಥೇಳಿ ಮೊದಲನ್ನ ಶೂಜಿಗಳು ಮಾಡಕ್ಕೆ ಕೊಟ್ಟು ಕಳಿಸಿದ್ರು. ಅದನ್ನ ಮಾಡಿ ಹೋದ್ರಿಂದ ಮರಿಗಳಿಗೆ ಏನು ಆ ಥರ ಏನು ತೊಂದರೆ ಆಗಿಲ್ಲರಿ. ನಮ್ಮ ಕಡೆ ಪಿ ಪಿ ಆರ್ ಬರಬಾರ್ದು ಅಂತೇಳಿ ಔಷಧ ಹಾಕಿ ಹೋಗ್ಯಾರ್ರಿ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಮನೆ ತನ ಬಂದು ಅವರು ಅದು ಬರಬಾರ್ದು ಅಂಥೇಳಿ ಹಾಕಿ ಹೋಗ್ಯಾರ್ರಿ ಅವ್ರು. ನೀವೀಗ ಮುಂದಿನ ಏನು ಇಷ್ಟೆಲ್ಲ ಮಾಡ್ಕೊಂಡು ಹೊಂಟೀರಿ, ಮುಂದಿನ ನಿಮ್ದು ಯೋಜನೆ ಏನದರಿ? ನಮ್ಮದು ಮೊದಲಿನ ಸರಿ 15,000 ಉಳಿತ್ರಿ. ಈಗ ಸರಿ ಅಂತೂ ಮತ್ತೆ ಜಾಸ್ತಿ ಇದಾವೆ ಆಡುಗಳು. ಇದನ್ನು ಮಾರ್ಕೊಂಡು 3ರಲ್ಲಿದ್ದ 4-5 ತೋಬೇಕಂತೇಳಿ ನಮ್ದು ಇನ್ನೂ ಇದನ್ನು ಹಂಬಲನ ಐತ್ರಿ. ಜಾಸ್ತಿ ಆಗ್ಬೇಕು ನಮ್ದು, ಇನ್ನೂ ಜಾಸ್ತಿ ಮಾಡ್ಬೇಕು ನಾವು, ಇನ್ನೂ ತೋಬೇಕು ಶಿಕ್ಷಣ ಮಕ್ಕಳಿಗೆ. ಅದರಲ್ಲಿದ್ದ ನಮಗೆ ಭಾಳ ಹೊರಗಡೆ 3ರ ಬಡ್ಡಿ 4ರ ಬಡ್ಡಿ ನಾವು ತೋಬಾರ್ದು ಅಂತೇಳಿ. ಅದು ಮಕ್ಕಳಿಗೆ ಶಾಲೆಗೆ ಭಾಳ ನಮ್ಗೆ ಅನುಕೂಲ ಆಗೈತ್ರಿ, ದವಾಖಾನಿಗೆ ಅನುಕೂಲ ಆಗೈತಿ. ಎಲ್ಲಿ ನಾವು ಹೊರಗಡೆ ಮಂದಿ ಕೇಳಕ್ಕೆ ಹೋಗಂಗಿಲ್ಲ, ಹಂಗೆ ಅನುಕೂಲ ಭಾಳ ಆಗೈತ್ರಿ ನಮಗೆ. ಭಾಳ ಅಂದ್ರೆ ಭಾಳ ಸಹಾಯ ಆಗಕತ್ ಬಿಟ್ಟೈತೆ ಅದು. ಈಗ ಇನ್ನೂ ಇದ್ರಕ್ಕಿಂತ ಜಾಸ್ತಿ ಕೊಟ್ರೆ ನಾವು ಕೇಳ್ಬೇಕಂತ ಅದು ಆಸೆ ಐತ್ರಿ. ಈಗ ಮೇವು ಹಿಂಗೆ ಕಟ್ಟಿರ್ತೀವಲ್ರಿ, ಕೈ ತಳಗ ಹೋಗ್ಯಾನ ಕಾಲ ತೂಕೋತತ್ರಿ. ಹಿಂಗೆ ಕಟ್ಟಿರ್ತೀವಲ್ಲ ಭಾಳ ಜಾಗ್ರತೆಯಿಂದ ತಿದ್ದತ್ತೆ ತಳಗ ಕೆಡಿಸ್ಲಂಗೆ. ಅದಕ್ಕೆ ಹೊಟ್ಟಿಗೆ ಚಂದ ಹಾರ ಒಟ್ಟು ಮಣ್ಣು ಹತ್ತಲಂಗೆ ಭಾಳ ಚಂದ. ಈಗ ನೀವು ಲಾಭ ಆಗ್ಬೇಕಂತಂದ್ರೆ ಹೆಣ್ಣು ಮರಿ ತಗೋತೀರ ಏನು ಗಂಡು ಮರಿ ತಗೋತೀರಿ? ನಮಗೆ ಹಿಂಡ ಬೆಳಿಬೇಕಂದ್ರೆ ಹೆಣ್ಣು ಮರಿನ ತೊಳೋ ರೀ ಅದೆಲ್ಲ. ಈಗ ನಮಗೆ ಲಾಭ ಆಗಲಿ ಅಂತೇಳಿ ನಾವು ಗಂಡು ಮರಿ ತೊಳಾಕತ್ತೀವಿ ರೀ. ಈಗ ಭಾಳ ಹುಡುಗರಿಗೆ ಫೀ ಕಟ್ಟಕ್ಕೆ ಹಿಂಗೆ ಏನಾರ ದುಡ್ಡು ಆಗ್ಬೇಕಂದ್ರೆ ನಾವು ಹಿಂಡ ಬೆಳೆಸ್ಬೇಕಂದ್ರೆ ಹೆಣ್ಣು ಮರಿನ ಲಾಭ ಭಾಳಷ್ಟು. ನಮ್ಮ ಮನ್ಯಾಗ ಮರಿ ಆಗಬೇಕು, ಹೆಣ್ಣು ಮರಿ ಮನೆಗೆ ಇಟ್ಕೋಬೇಕು ಅಂತೇಳಿ ಅಂದ್ರೆ ಅವು ಚಲೋನೇ ರೀ. ಅಂದ್ರೆ ನಮಗೀಗ ತುಂಬಾಕಾಗೋದಿಲ್ಲ ಮತ್ತು ನಮಗೆ ಲಾಭ ಜಾಸ್ತಿ ಆಗೋದಿಲ್ಲ ಅಂಥೇಳಿ ಅದರ ಉದ್ದೇಶದಿಂದ ನಾವು ಟಗರು ಮರಿ ತೊಳಗತ್ತೀವಿ ರೀ.
ಈ ಹೆಣ್ಣು ಮರಿ ಅಂದ್ರ ಹೆಣ್ಣು ಮರಿ ಅದನ್ನ ಮನೆಗೆ ಇಟ್ಕೋಬೇಕಾಕತಿ. ನಾವು ಅದನ್ನ ಹಾಳಿ ಕೊಡ್ಬೇಕಾರ ಮತ್ತೆ ಜೀವ ಮರ ಮರ ಅಂತಿರ್ತೈತಿ, ಇಲ್ಲಾಗಿರ್ತೈತಿ. ಹಿಂಗೆಲ್ಲ ಅವು ಭಾಳ ಹೆಚ್ಚಾಕ್ಲಕ್ಕ ಅವ್ರು ಇಟ್ಕೊಂಡ್ರ ಅದ್ರ ಸಂಬಂಧ. ಈಗ ನಮಗೆ ಇನ್ನು ಮುಂದೆ ತೊಗೊಂತೀವಲ್ಲ ಅದು ಹಿಂಗೆ ಬೆಳ್ಕೊಂತ ಹೋತಂದ್ರೆ ನಮಗೆ ಈಗ ಆಡ ತೊಗೊಂದೀವಿ ಅದ್ರ ಹೆಣ್ಣು ಮರಿ ಇಟ್ಕೊಂಡು ಅದ್ರ ಹೋದ ಮರಿ ಅಷ್ಟ ಮಾರಿ ಹೆಣ್ಣು ಮರಿ ಇಟ್ಕೋತೀವಿ, ಅದು ಬೆಳ್ಕೊಂತ ಹೋಗ್ತೈತಿ.